ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನಾನ್ ಕಾವೇರಿ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳು ಪೂರ್ಣಗೊಂಡ ಈ ಸುಸಂದರ್ಭದಲ್ಲಿ ನಮ್ಮ ಭವ್ಯ ಭಾರತ ದೇಶದ ಹಿರಿಮೆ ಮತ್ತು ಸ್ವಾತಂತ್ರ್ಯ ಗಳಿಸಲು ನಡೆಸಿದ ಹೋರಾಟ ಹಾಗೂ ಹೋರಾಟ ನಡೆಸಿದಂತಹ ಮಹನೀಯರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಪಾದಯಾತ್ರೆಯ ಮೂಲಕ ಜನಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಹಾಗೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ತಾಲೂಕಿನಾದ್ಯಂತ ಬರುವ 33 ಗ್ರಾಮ ಪಂಚಾಯಿತಿಗಳಿಗೆ 75 ಕಿಲೋಮೀಟರ್ಗಳ ಪಾದಯಾತ್ರೆ ನಡೆಸುವ ಮೂಲಕ ಈ ಕಾರ್ಯಕ್ರಮವನ್ನ ಕಳೆದ 3 ದಿನಗಳಿಂದ ಅದ್ದೂರಿಯಾಗಿ ನಡೆಸಿ ಇಂದು 4ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನಾಲ್ಕನೇ ದಿನದತ್ತ ಸಾಗ್ತಾ ಇರೋ ಈ ಪಾದಯಾತ್ರೆ ಇಂದು ದೊಡ್ಡ ತೀಕಲವಟ್ಟಿ, ಕಂಚೀಪುರ, ಚಿಕ್ಕ ಬ್ಯಾಲದಕೆರೆ ಗ್ರಾಮ ಪಂಚಾಯತಿಗಳ ಮೂಲಕ ಪ್ರಾರಂಭ ಮಾಡಿರೋ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ರಾಜಣ್ಣ, ಕೆಪಿಸಿಸಿ ಸದಸ್ಯರಾದ ಎಂಪಿ ಶಂಕರ್, ಅಲ್ತಫಾಷಾ, ಮಾಜಿ ಜವಳಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಗೋತಿಪೇಶ್, ಜಿಲ್ಲಾ ಪಂಚಾಯತ್ ರಾಜ್ಯ ಸಂಘಟನಾ ಜಿಲ್ಲಾಧ್ಯಕ್ಷರಾದ ಡಾ ಕೆ ಅನಂತ್, ಟಿಎಪಿಸಿ ಎಂಎಸ್ ಅಧ್ಯಕ್ಷರಾದ ಕಾರೇಹಳ್ಳಿ ಬಸವರಾಜ್, ಮುಖಂಡರಾದ ಕೆಸಿ ನಿಂಗಪ್ಪ, ಕೆಂಚಪ್ಪ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು, ಇನ್ನು ವಿವಿಧ ವರ್ಗಗಳ ಮುಖಂಡರು, ಗ್ರಾಮಸ್ಥರು, ಯುವಕರು, ಕಾರ್ಯಕರ್ತರು ಕೂಡ ಭಾಗವಹಿಸುವ ಮೂಲಕ ಈ ಪಾದಯಾತ್ರೆಯನ್ನು ಮುಂದುವರೆಸಿದ್ದು, ಮೊದಲಿಗೆ ಇಂದು ಮೆಣಸಿನೋಡು ಬೋವಿಹಟ್ಟಿ ಗೇಟ್ ನಿಂದ ಪ್ರಾರಂಭ ಮಾಡಿ ಇಲ್ಲಿನ ಗ್ರಾಮಸ್ಥರು ಹೂಮಳೆಗೈದು ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ. ತದನಂತರ ಸಿರಿಗೊಂಡನ ಹಳ್ಳಿಯಲ್ಲಿಯೂ ಕೂಡ ಪಟಾಕಿ ಸಿಡಿಸುವ ಮೂಲಕ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯರನ್ನ ತಮ್ಮ ಗ್ರಾಮದ ಅತಿಥಿಗಳೆಂಬ ಭಾವನೆಯಿಂದ ಗೌರವಿಸಿದ್ದಾರೆ. ಇನ್ನು ಹೀಗೆ ಸಾಗಿದ ಈ ಪಾದಯಾತ್ರೆ ದೊಡ್ಡ ತೇಕಲವಟ್ಟಿಯನ್ನ ತಲುಪಿ ತದನಂತರ ಅಲ್ಲಿನ ಗ್ರಾಮಸ್ಥರು ಮಾತ್ರ ಎಲ್ಲಿಲ್ಲದ ಹರ್ಷೋದ್ಗಾರವನ್ನ ಡೊಳ್ಳು ಕುಣಿತ ಮತ್ತು ತಮಟೆಗಳನ್ನ ಬಾರಿಸುವ ಮೂಲಕ ಜೆಸಿಬಿ ಮೇಲೆ ನಿಂತು ಹೂಮಳೆಗೈದು ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದುವರೆದ ಈ ಪಾದಯಾತ್ರೆಯು ಸೋಮಸಂದ್ರ ತಲುಪಿ ಇಲ್ಲಿನ ಗ್ರಾಮಸ್ಥರು ಕೂಡ ಅದ್ದೂರಿಯಿಂದ ಸ್ವಾಗತಿಸಿದ್ದಾರೆ. ತದನಂತರ ಕೈನೂಡು ಗ್ರಾಮದಲ್ಲಿಯೂ ಕೂಡ ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಇನ್ನು ಹೀಗೆ ಸಾಗಿದ ಈ ಪಾದಯಾತ್ರೆ ತದನಂತರ ನಾಯಿಗೇರಿ ಗೇಟ್ ತಲುಪಿದ್ದು ಇಲ್ಲಿನ ಸಾರ್ವಜನಿಕರು ಕೂಡ ಬೆಂಬಲವನ್ನ ಸೂಚಿಸುವ ಮೂಲಕ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ.
ಅಂತಿಮವಾಗಿ ಇಂದು ಈ ಒಂದು ಪಾದಯಾತ್ರೆಯನ್ನ ಎಸ್ ನೇರಲಕೆರೆ ಗ್ರಾಮದ ಶ್ರೀ ಕಟ್ಟೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಪ್ರಾರ್ಥನೆಯನ್ನು ಯಾವುದೇ ವಿಘ್ನ ವಿನಾಶ ಕೊಡಬಾರದಂತ ವಿಘ್ನೇಶ್ವರನ ನಾವು ಪ್ರಾರ್ಥನೆ ಮಾಡತಕ್ಕಂತ ವಸಂತ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳ ಪರವಾಗಿ ತುಂಬಿರುವ ಧನ್ಯವಾದಗಳು. ಈಗ ನಾಡಗೀತೆಯನ್ನು ಹಾಡಲಿದ್ದಾರೆ ಮೂರ್ತಿ ಮತ್ತು ಸಂಘಟನೆಯವರಿಂದ. ದಯಮಾಡಿ ಎಲ್ಲ ಎದ್ದಿದ್ದು ಹೇಳಿ ನಾಡಗೀತೆಗೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.